ಬ್ಯಾಂಕ್ ಲಾಕರ್ ಬಳಕೆ. ಇತ್ತೀಚೆಗೆ ಹರಿಯಾಣದಲ್ಲಿ ಸೋನೆಪತ್ ಜಿಲ್ಲೆಯ ಗುಹನಾ ಪಟ್ಟಣದಲ್ಲಿ ನಡೆದ ಸಿನಿಮಯ ರೀತಿಯಲ್ಲಿ ಒಂದು ಪಾಳುಬಿದ್ದ ಮನೆಯಿಂದ 125 ಅಡಿ ಉದ್ದ ಹಾಗೂ 2.5 ಅಡಿ ಸುತ್ತಳತೆಯ ಸುರಂಗ ತೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆಯ ಲಾಕರ್ ಕೋಣೆಗೆ ಕಣ್ಣ ಹಾಕಿರುವುದು ಎಲ್ಲರಿಗೂ ದಿಗ್ಭ್ರಮೆಯುಂಟು ಮಾಡಿದೆ. ಆ ಬ್ಯಾಂಕ್ನಲ್ಲಿದ್ದ 350 ಲಾಕರ್ಗಳ ಪೈಕಿ ಸುಮಾರು 90 ಲಾಕರ್ಗಳನ್ನು ಕಳ್ಳರು ಒಡೆದು ಹಾಕಿ 77 ಲಾಕರ್ಗಳಲ್ಲಿದ್ದ ಕೋಟ್ಯಾಂತರ ರೂಗಳ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಹೋಗಿರುವುದರ ವರದಿಗಳಿವೆ. ಈ ಸುರಂಗವನ್ನು ಕೊರೆಯಲು ಕಳ್ಳರು 2 ತಿಂಗಳು ಯೋಜಿಸಿ 40 ದಿನಗಳ ಕಾಲ ಶ್ರಮಿಸಿ ಸುರಂಗ ಕೊರೆದು 6 ಗಂಟೆಗಳಲ್ಲಿ 90 ಲಾಕರ್ಗಳನ್ನು ಒಡೆದು ಹಾಕಿದರಂತೆ. ಪಾಳು ಬಿದ್ದ ಮನೆಯ ಕೋಣೆಗಳಲ್ಲಿ ಮಣ್ಣಿನ ಗುಡ್ಡೆಗಳಿದ್ದವಂತೆ. ಈ ದರೋಡೆಯ ಮಹತ್ವ ಎಷ್ಟೆಂದರೆ ಪ್ರಧಾನಮಂತ್ರಿಯವರ ಕಚೇರಿಯಿಂದ ಒಬ್ಬ ಹಿರಿಯ ಅಧಿಕಾರಿಯನ್ನು ಘಟನೆಯ ಸ್ಥಳಕ್ಕೆ ಕಳುಹಿಸಲಾಗಿದೆಯಂತೆ. ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದ 5-6 ಜನರ ಗ್ಯಾಂಗ್ ಇಷ್ಟು ಸುಲಭವಾಗಿ ಈ ದುಷ್ಕೃತ್ಯವನ್ನು ಎಸೆದಿರುವುದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದೆ. ಬ್ಯಾಂಕ್ ಶಾಖೆಯ ಸುತ್ತಮುತ್ತಲಿನ ಎಲ್ಲ ಜನರನ್ನು ರೌಂಡಪ್ ಮಾಡಿ ಕೆಲವೇ ದಿನಗಳಲ್ಲಿ ಈ ಗ್ಯಾಂಗ್ನ 3 ಕಳ್ಳರನ್ನು ಹಿಡಿದು ಕಳುವಾದ ಮಾಲನ್ನು ಪತ್ತೆ ಮಾಡಿರುವುದು ಪೊಲೀಸರ ದಕ್ಷತೆ ಹಾಗೂ ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ. ಈ ಗ್ಯಾಂಗ್ನ ನಾಯಕ ಮಹಿಪಾಲ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ದುರದೃಷ್ಟಕರ. ಹೀಗೆ ಗೊತ್ತಲಾದ ಲಾಕರ್ಗಳ ಬಾಡಿಗೆದಾರರಿಂದ ದೂರುಗಳನ್ನು ಸ್ವೀಕರಿಸಿ ಪರಿಹಾರ ಹಣವನ್ನು ನೀಡಲು ಬ್ಯಾಂಕ್ ಬದ್ಧವಾಗಿದೆ ಎಂದು ನಂಬಲಾಗಿದೆ. ಆದರೆ ಸಂತ್ರಸ್ತ ಬಾಡಿಗೆದಾರರು ಅಪಾರ ಮಟ್ಟದ ಪರಿಹಾರ ಹಣವನ್ನು ಬೇಡುತ್ತಿದ್ದಾರೆ ಹಾಗೂ ಇದು ಬ್ಯಾಂಕ್ಗೆ ಒಂದು ಸಮಸ್ಯೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಬ್ಯಾಂಕ್ಗಳು ನೀಡುವ ಸೇವೆಗಳ ಪೈಕಿ ಲಾಕರ್ಗಳನ್ನು ಬಾಡಿಗೆ ನೀಡುವುದು ಒಂದು ಪ್ರಮುಖ ಸೇವೆಯಾಗಿರುತ್ತದೆ. ಈ ಚಟುವಟಿಕೆಯಿಂದ ಬ್ಯಾಂಕ್ಗಳು ಅಪಾರ ಮಟ್ಟದ ಲಾಭವನ್ನು ಗಳಿಸುತ್ತವೆ. ಬ್ಯಾಂಕ್ಗಳ ಗ್ರಾಹಕರು ಈ ಸೇವೆಯನ್ನು ಪಡೆಯಲು ಅಪಾರ ಮಟ್ಟದ ಸೇವಾ ಶುಲ್ಕಗಳನ್ನು ಸೆತ್ತರಲು ಸಿದ್ದರಾಗಿರುತ್ತಾರೆ. ಹಾಗಿದ್ದು ವಿಶ್ವದಾದ್ಯಂತ ಈ ಸೇವೆಯ ಬಗ್ಗೆ ಹೆಚ್ಚು ಅರಿವು ಇರುವುದಿಲ್ಲ. ಲಾಕರ್ಗಳನ್ನು ಸುರಕ್ಷಿತವಾಗಿ ಬಳಸಲು ಗ್ರಾಹಕರು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ. ಲಾಕರ್ಗಳು ಎಂದರೆ ಒಂದು ಕಬ್ಬಿಣದ ದೊಡ್ಡ ಕ್ಯಾಬಿನೆಟ್ನಲ್ಲಿ ಹಲವಾರು ಗಾತ್ರಗಳ ಡಬ್ಬಿಗಳು ಕಂಪಾರ್ಟ್ಮೆಂಟ್ಗಳು ಇರುತ್ತವೆ. ಈ ಕ್ಯಾಬಿನೆಟ್ ಅನ್ನು ಒಂದು ಪ್ರತ್ಯೇಕವಾದ ಕೋಣೆಯಲ್ಲಿ ಇರಿಸಲಾಗುತ್ತದೆ. ಈ ಕೋಣೆಗೆ ಭದ್ರವಾದ ಬಾಗಿಲುಗಳನ್ನು ಅಳವಡಿಸಲಾಗುತ್ತದೆ. ಈ ಕೋಣೆಯಲ್ಲಿ ಒಳಗೆ ಹೋಗಲು ಅಧಿಕೃತ ವ್ಯಕ್ತಿಗಳಿಗೆ ಮಾತ್ರ ಅನುಮತಿ ಇರುತ್ತದೆ. ಲಾಕರ್ ಸೇವೆಗಳನ್ನು ಗ್ರಾಹಕರ ಕೋರಿಕೆ ಮೇರೆಗೆ ಹಲವು ಷರತ್ತುಗಳಿಗೆ ಒಳಪಟ್ಟು ಲಭ್ಯವಿದ್ದಲ್ಲಿ ಮಾತ್ರ ನೀಡಲಾಗುತ್ತದೆ. ಈಗಿರುವ ನಿಯಮಗಳ ಪ್ರಕಾರ ಬ್ಯಾಂಕ್ ಲಾಕರ್ ಸೇವೆಯನ್ನು ಬ್ಯಾಂಕ್ಗಳು ಬಾಡಿಗೆ ಆಧಾರದ ಮೇಲೆ ನೀಡುತ್ತವೆ. ಬಾಡಿಗೆದಾರನು ಮೊದಲ ಬಾರಿಗೆ ಲಾಕರ್ ಅನ್ನು ಪಡೆಯುವಾಗ ಅವರಿಗೆ ಲಾಕರ್ನ ಒಂದು ಕೀಲಿ ಕೈಯನ್ನು ನೀಡಲಾಗುತ್ತದೆ. ಜೊತೆಗೆ ಬಾಡಿಗೆದಾರನು ತನ್ನನ್ನು ಗುರುತಿಸಲು ಅನುವಾಗುವಂತೆ ಪಾಸ್ವರ್ಡ್ ಸಂಕೇತವನ್ನು ನೀಡಬೇಕು ಹಾಗೂ ಅಂತಹ ಪಾಸ್ವರ್ಡ್ ಸಂಕೇತವನ್ನು ದಾಖಲು ಮಾಡಿಕೊಳ್ಳಲಾಗುತ್ತದೆ. ಎಲ್ಲರಿಗೂ ತಿಳಿದಿರಬಹುದಾದಂತೆ ಈಗಿನ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ತಮ್ಮ ಎಲ್ಲಾ ಗ್ರಾಹಕರನ್ನು ಕನಿಷ್ಠ ಆಪತ್ತು, ಮಧ್ಯಮ ಆಪತ್ತು ಮತ್ತು ಗರಿಷ್ಠ ಆಪತ್ತು ಎಂದು ವರ್ಗೀಕರಿಸಬೇಕಾಗುತ್ತದೆ. ಇದೇ ಮಾದರಿಯಲ್ಲಿ ಲಾಕರ್ಗಳನ್ನು ಬಾಡಿಗೆ ನೀಡುವಲ್ಲಿನ ಆಪತ್ತುಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರತಿಯೊಬ್ಬ ಬಾಡಿಗೆದಾರರನ್ನು ಮಧ್ಯಮ ಆಪತ್ತು ಅಥವಾ ಗರಿಷ್ಠ ಆಪತ್ತು ಎಂದು ವರ್ಗೀಕರಿಸಲಾಗುತ್ತದೆ. ಲಾಕರ್ ಕೋಣೆ ಹಾಗೂ ಲಾಕರ್ಗಳ ಸುರಕ್ಷತೆಗಾಗಿ ಬ್ಯಾಂಕ್ಗಳು ಅಗತ್ಯವಿರುವ ಎಲ್ಲಾ ಎಚ್ಚರಿಕೆಗಳನ್ನು ವಹಿಸಿ ಕಾಳಜಿ ವಹಿಸಬೇಕು. ಲಾಕರ್ಗಳ ಸುರಕ್ಷತೆಗಾಗಿ ತನ್ನ ವ್ಯವಸ್ಥೆಗಳನ್ನು ಪದೇ ಪದೇ ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ದಾಖಲು ಮಾಡಬೇಕು. ಈ ಬಗ್ಗೆ ಸೂಕ್ತ ದಾಖಲೆಗಳನ್ನು ಸಿದ್ಧಪಡಿಸಿರಬೇಕು. ಲಾಕರ್ಗಳ ಒಳಗಿನ ವಸ್ತುಗಳು ನಷ್ಟವಾಗದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳ ಮೇಲೆ ಇರುವ ಹೊಣೆಗಾರಿಕೆಗಳೆಂದರೆ ಸಾಮಾನ್ಯ ಕಾಳಜಿ ಮತ್ತು ಒಪ್ಪತಕ್ಕ ಮುನ್ನೆಚ್ಚರಿಕೆ. ಲಾಕರ್ಗಳ ಒಳಗಿನ ವಸ್ತುಗಳು ನಷ್ಟವಾಗದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳ ಮೇಲೆ ಇರುವ ಹೊಣೆಗಾರಿಕೆಗಳೆಂದರೆ ಸಾಮಾನ್ಯ ಕಾಳಜಿ ಮತ್ತು ಒಪ್ಪತಕ್ಕ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳುವುದು ಮಾತ್ರ ಆಗಿರುತ್ತದೆ. ಲಾಕರ್ ಒಳಗೆ ಏನು ವಸ್ತುಗಳನ್ನು ಇಡಬಹುದು ಎಂಬುದರ ಬಗ್ಗೆ ಯಾವುದೇ ನಿಯಂತ್ರಣವಿಲ್ಲ.
ಕಾನೂನು ಉಲ್ಲಂಘನೆಯಾಗದಂತೆ ಯಾವುದೇ ವಸ್ತುಗಳನ್ನು ಲಾಕರ್ಗಳಲ್ಲಿ ಇಡಲು ಬಾಡಿಗೆದಾರರಿಗೆ ಸ್ವಾತಂತ್ರ್ಯವಿರುತ್ತದೆ. ಲಾಕರ್ಗಳ ಬಾಹ್ಯ ಸುರಕ್ಷತೆಯನ್ನು ಸಾಮಾನ್ಯವಾಗಿ ಒಪ್ಪತಕ್ಕ ರೀತಿಯಲ್ಲಿ ಬ್ಯಾಂಕ್ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಲ್ಲಿ ಬ್ಯಾಂಕ್ ಮೇಲಿರುವ ಜವಾಬ್ದಾರಿಯನ್ನು ನಿರ್ವಹಿಸಿದಂತೆ ಪರಿಗಣಿಸಲಾಗುತ್ತದೆ. ಬ್ಯಾಂಕ್ನ ಕೈ ಮೀರದ ರೀತಿಯಲ್ಲಿ ಲಾಕರ್ಗಳಲ್ಲಿನ ವಸ್ತುಗಳು ಹಾಳಾದರೆ ಬ್ಯಾಂಕ್ ಮೇಲೆ ಜವಾಬ್ದಾರಿ ಬರದಿರಬಹುದು. ಲಾಕರ್ ಪಡೆದಿರುವ ಬಾಡಿಗೆದಾರರನ್ನು ಲಾಕರ್ನಲ್ಲಿ ಏನು ಇಡಲಾಗಿದೆ ಎಂದು ಬ್ಯಾಂಕ್ ಕೇಳುವ ವ್ಯವಸ್ಥೆಯನ್ನೂ ಇಟ್ಟುಕೊಂಡಿಲ್ಲವಾದ್ದರಿಂದ ಯಾರಿಗಾದರೂ ನಷ್ಟ ಉಂಟಾದಲ್ಲಿ ಮಾತ್ರ ಆ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗುತ್ತದೆ. ಬೆಂಕಿಯ ಕಾರಣದಿಂದ, ಪ್ರವಾಹದ ಕಾರಣದಿಂದ ಅಥವಾ ಇನ್ನಾವುದೇ ನೈಸರ್ಗಿಕ ವಿಕೋಪಗಳಿಂದ ಉಂಟಾದ ನಷ್ಟಗಳಾಗಲಿ ಅಥವಾ ಕಳ್ಳತನ, ದರೋಡೆ, ಮೋಸ, ವಂಚನೆಗಳ ಕಾರಣದಿಂದ ಆಗಲಿ ಲಾಕರ್ಗಳಲ್ಲಿನ ವಸ್ತುಗಳಿಗೆ ನಷ್ಟಗಳು ಉಂಟಾದರೆ ಬ್ಯಾಂಕ್ನ ಬಳಿ ನಷ್ಟದ ಪ್ರಮಾಣ ತಿಳಿದುಕೊಳ್ಳುವ ವ್ಯವಸ್ಥೆ ಇರುವುದಿಲ್ಲವಾದ್ದರಿಂದ ಬಾಡಿಗೆದಾರರಿಗೆ ಯಾವ ರೀತಿಯಲ್ಲಿ ಪರಿಹಾರ ದೊರಕಬಹುದು ಎಂಬುದನ್ನು ಊಹಿಸುವುದು ಕಷ್ಟ. ಲಾಕರ್ಗಳನ್ನು ವ್ಯಕ್ತಿಗಳು ವೈಯಕ್ತಿಕವಾಗಿ ಅಥವಾ ಜಂಟಿಯಾಗಿ ಇಬ್ಬರು ಅಥವಾ ಹೆಚ್ಚು ಜನ, ಪಾಲುದಾರಿಕೆ ಸಂಸ್ಥೆಗಳು, ಕಂಪನಿಗಳು ಹಾಗೂ ಇತರರಿಗೆ ನೀಡಲಾಗುತ್ತದೆ. ಅಪ್ರಾಪ್ತ ವಯಸ್ಕರಿಗೆ ಲಾಕರ್ಗಳು ಲಭ್ಯವಿರುವುದಿಲ್ಲ. ಲಾಕರ್ಗಳ ಬಾಡಿಗೆ ಆಯಾ ಲಾಕರ್ಗಳ ಗಾತ್ರವನ್ನು ಅವಲಂಬಿಸಿರುತ್ತದೆ. ಲಾಕರ್ಗಳನ್ನು ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಬಾಡಿಗೆ ಪಡೆಯುವಂತಿಲ್ಲ. ಬಾಡಿಗೆಯನ್ನು ಅವಧಿ ಪ್ರಾರಂಭದಲ್ಲಿಯೇ ಪಾವತಿಸಬೇಕಾಗುತ್ತದೆ. ಗ್ರಾಹಕರು ಪ್ರತಿ ಬಾರಿ ಲಾಕರ್ಗಳನ್ನು ತೆರೆಯಲು ಬ್ಯಾಂಕ್ಗೆ ಭೇಟಿ ನೀಡಿದಾಗ ಲಾಕರ್ಗಳನ್ನು ತೆರೆದ ಬಗ್ಗೆ ಅವರ ಸಹಿ ಪಡೆಯಲಾಗುತ್ತದೆ. ಲಾಕರ್ ಪಡೆದ ಬಾಡಿಗೆದಾರರಿಗೆ ಮಾತ್ರ ಲಾಕರ್ಗಳನ್ನು ತೆರೆಯಲು ಅವಕಾಶವಿರುತ್ತದೆ. ಸಾಮಾನ್ಯವಾಗಿ ಬಾಡಿಗೆದಾರನು ಲಾಕರ್ ಅನ್ನು ತೆರೆಯಲು ಹೋದಾಗ ಅವರ ಜೊತೆ ಬ್ಯಾಂಕ್ ಅಧಿಕಾರಿ ತೆರಳಿ ಬಾಡಿಗೆದಾರ ಹಾಗೂ ಬ್ಯಾಂಕ್ ಅಧಿಕಾರಿಯ ಬೀಗದ ಕೈಗಳನ್ನು ಬಳಸಿಕೊಂಡು ಲಾಕರ್ ಬೀಗವನ್ನು ತೆರೆಯಬೇಕಾಗುತ್ತದೆ. ಲಾಕರ್ನ ಬಾಗಿಲು ತೆರೆದ ಕೂಡಲೇ ಅಧಿಕಾರಿಯು ಲಾಕರ್ನಲ್ಲಿರುವ ವಸ್ತುಗಳನ್ನು ನೋಡದೆ ಬಾಡಿಗೆದಾರನು ತನ್ನ ಕೆಲಸವನ್ನು ಏಕಾಂತದಲ್ಲಿ ಮುಗಿಸಿಕೊಂಡು ಬರಲು ಅನುವು ಮಾಡಿಕೊಡಬೇಕಾಗುತ್ತದೆ. ಹೀಗಾಗಿ ಎಷ್ಟೋ ಬಾರಿ ಒಬ್ಬ ಬಾಡಿಗೆದಾರ ಲಾಕರ್ ಕೋಣೆಯಿಂದ ಹೊರ ಬರುವವರಿಗೆ ಇನ್ನೊಬ್ಬ ಬಾಡಿಗೆದಾರ ಕಾಯಬೇಕಾಗುತ್ತದೆ. ಬಾಡಿಗೆದಾರನು ತನ್ನ ಕೆಲಸವನ್ನು ಏಕಾಂತದಲ್ಲಿ ಮುಗಿಸಿಕೊಂಡು ಬಂದ ಕೂಡಲೇ ಅಧಿಕಾರಿಯು ಲಾಕರ್ ಕೋಣೆಗೆ ತೆರಳಿ ಬಾಡಿಗೆದಾರರು ಲಾಕರ್ ಅನ್ನು ಸರಿಯಾಗಿ ಮುಚ್ಚಲಾಗಿದೆ ಎಂದು ಖಚಿತ ಮಾಡಿಕೊಳ್ಳುವುದು ಹಾಗೂ ಲಾಕರ್ನ ಹೊರಗೆ ಯಾವುದೇ ವಸ್ತುವನ್ನು ಮರೆತು ಹೋಗಿರಬಹುದಾದ ಬಗ್ಗೆ ಪರಿಶೀಲಿಸುವುದು ಒಂದು ವಾಡಿಕೆ. ಆ ನಂತರವೇ ಸರದಿಯಲ್ಲಿ ಕಾಯುತ್ತಿರುವ ಬಾಡಿಗೆದಾರರಿಗೆ ಲಾಕರ್ ಕೋಣೆಯಲ್ಲಿ ಹೋಗಲು ಅವಕಾಶ ದೊರಕುತ್ತದೆ. ಆದರೆ ಇಂದಿನ ಅವಸರದ ಯುಗದಲ್ಲಿ ಈ ಎಲ್ಲ ಪದ್ಧತಿಗಳನ್ನು ಎಲ್ಲಾ ಕಾಲದಲ್ಲೂ ಪಾಲಿಸುವುದು ಸುಲಭದ ಮಾತಲ್ಲ. ಎಷ್ಟೋ ಬಾರಿ ಬಾಡಿಗೆದಾರರು ಲಾಕರ್ಗಳನ್ನು ಬಾಗಿಲನ್ನು ಮುಚ್ಚದೆ ಅಥವಾ ಮುಚ್ಚಿದರೂ ಬೀಗ ಹಾಕದೆ ಹೋಗಿರಬಹುದು. ಹಾಗೆ ಆಗಿದ್ದಲ್ಲಿ ಗ್ರಾಹಕನನ್ನು ಕೂಡಲೇ ಕರೆದು ಲಾಕರ್ ಅನ್ನು ಪರಿಶೀಲಿಸಿ ಬಾಗಿಲನ್ನು ಸರಿಯಾಗಿ ಮುಚ್ಚಲು ತಿಳಿಸಲಾಗುತ್ತದೆ. ಬಾಡಿಗೆದಾರರು ಯಾವುದೇ ಕಾರಣಕ್ಕಾಗಿ ಹಿಂದಕ್ಕೆ ಬರಲು ಸಾಧ್ಯವಾಗದಿದ್ದಲ್ಲಿ ಹಾಗೂ ಲಾಕರ್ನ ಬಾಗಿಲಿನಲ್ಲಿ ಬಾಡಿಗೆದಾರ ಕೀಲಿ ಕೈ ಇದ್ದಲ್ಲಿ ಅಧಿಕಾರಿಯು ತನ್ನ ಮೇಲಧಿಕಾರಿ ಹಾಗೂ ಗೌರವಾನ್ವಿತ ಗ್ರಾಹಕರನ್ನು ಕರೆದು ಪಂಚನಾಮೆ ಮಾಡಿ ತೆರೆದಿಟ್ಟಿದ್ದ ಲಾಕರ್ಗಳಲ್ಲಿನ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ನಂತರ ಅದೇ ಲಾಕರ್ನಲ್ಲಿಟ್ಟು ಬಾಗಿಲನ್ನು ಮುಚ್ಚಿ ಈಗ ಹಾಕಿ ಕೀಲಿ ಕೈಯನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಬಾಡಿಗೆದಾರ ಬಂದಾಗ ಸೂಕ್ತ ದಾಖಲೆಗಳನ್ನು ಪಡೆದು ಹಿಂತಿರುಗಿಸಲಿ. ಲಾಕರ್ ಬಾಗಿಲಿಗೆ ಕೀಲಿ ಕೈ ಇಲ್ಲದಿದ್ದಲ್ಲಿ ಹಾಗೂ ಬಾಡಿಗೆದಾರ ಲಭ್ಯವಿಲ್ಲದಿದ್ದಲ್ಲಿ ಮೇಲಧಿಕಾರಿ ಹಾಗೂ ಪಂಚರನ್ನು ಸೇರಿಸಿ ಪಂಚನಾಮೆ ಮಾಡಿಸಿ ಒಂದು ಲಕೋಟೆ ಅಥವಾ ಚೀಲದಲ್ಲಿಟ್ಟು ಮೊಹರು ಹಾಕಿ ಬಾಡಿಗೆದಾರ ಪಡೆಯಲು ಬರುವವರೆಗೆ ವ್ಯವಸ್ಥಾಪಕರ ಸುಪರ್ತಿನಲ್ಲಿ ಇಟ್ಟುಕೊಳ್ಳಬೇಕು. ಲಾಕರ್ ಕೋಣೆಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಅದರ ವಿವರಗಳನ್ನು ಒಂದು ಪ್ರತ್ಯೇಕ ಪುಸ್ತಕದಲ್ಲಿ ದಾಖಲು ಮಾಡಿ ಅವುಗಳನ್ನು ಪ್ರತ್ಯೇಕವಾಗಿ ವ್ಯವಸ್ಥಾಪಕರ ಸುಪರ್ತಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವುದೇ ಬಾಡಿಗೆದಾರರು ಈ ಬಗ್ಗೆ ವಿಚಾರಿಸಲು ಬಂದಾಗ ಸೂಕ್ತ ವಿಚಾರಣೆಗಳನ್ನು ನಡೆಸಿ ಬಾಡಿಗೆದಾರರಿಗೆ ಸೇರಿರುವ ವಸ್ತು ಎಂದು ನಂಬಿಕೆ ಬಂದಲ್ಲಿ ಮಾತ್ರ
ಸೂಕ್ತ ದಾಖಲಾತಿಯೊಂದಿಗೆ ನೀಡಬೇಕು. ಈ ಕೆಳಕಂಡ ಸಂದರ್ಭಗಳಲ್ಲಿ ಲಾಕರ್ಗಳನ್ನು ಬಲವಂತದಿಂದ ಒಡೆದು ತೆರೆಯಬಹುದಾಗಿರುತ್ತದೆ. ಬಾಡಿಗೆದಾರರು ಕೀಲಿಗೈ ಕಳೆದುಕೊಂಡಿದ್ದಲ್ಲಿ, ಲಾಕರ್ಗಳ ಬಾಡಿಗೆ ಸುಸ್ತಿಯಾಗಿದ್ದಲ್ಲಿ, ನ್ಯಾಯಾಲಯದ ಆದೇಶದ ಪ್ರಕಾರ ಒಡೆದು ತೆರೆಯಬೇಕಿದ್ದಲ್ಲಿ, ಮೇಲ್ಕಾಣಿಸಿದ ಯಾವುದೇ ಕಾರಣಕ್ಕೆ ಲಾಕರ್ಗಳನ್ನು ಒಡೆದು ತೆರೆದಲ್ಲಿ ಅದಕ್ಕೆ ತಗಲುವ ವೆಚ್ಚ ಬಾಡಿಗೆದಾರರೇ ಭರಿಸಬೇಕು. ಯಾವುದೇ ಕಾರಣಕ್ಕೂ ಲಾಕರ್ ಅನ್ನು ಒಡೆದು ತೆರೆಯುವಾಗ ಬ್ಯಾಂಕ್ ಅಧಿಕಾರಿಗಳು ಬಾಡಿಗೆದಾರ ಮತ್ತು ಅಥವಾ ಸ್ಥಳೀಯ ಗೌರವಾನ್ವಿತ ವ್ಯಕ್ತಿಗಳ ಸಮಕ್ಷಮದಲ್ಲಿ ಪಂಚನಾಮೆ ಮಾಡಬೇಕು. ಕೆಲವು ಬಾರಿ ಬಾಡಿಗೆದಾರನು ಕಳೆದುಕೊಂಡ ಕೀಲಿ ಕೈ ಮೂರನೇ ವ್ಯಕ್ತಿಗೆ ದೊರಕಿ ಅದನ್ನು ಅವರು ಬ್ಯಾಂಕಿಗೆ ಕೊಡಲು ಬರಬಹುದು. ಅಂತ ಕೀಲಿ ಕೈ ಒಪ್ಪಿಕೊಳ್ಳುವ ಮುನ್ನ ಬ್ಯಾಂಕ್ ಹಲವಾರು ವಿಚಾರಗಳನ್ನು ನಡೆಸಿ ಪಂಚನಾಮೆ ಮಾಡಿದ ನಂತರವೇ ಕೀಲಿ ಕೈಯನ್ನು ಪಡೆಯಬಹುದು. ಬಾಡಿಗೆದಾರನ ಕೀಲಿ ಕೈ ಕಳೆದು ಹೋದಲ್ಲಿ ಬಾಡಿಗೆದಾರನ ಹೇಳಿಕೆಯನ್ನು ಪಡೆದು ಕಂಪನಿಯಿಂದ ಹೊಸ ಬೀಗ ಮತ್ತು ಬೀಗದ ಕೈಯನ್ನು ತರಿಸಿ ಗ್ರಾಹಕ ಹಾಗೂ ಇತರರ ಹಾಜರಿಯಲ್ಲಿ ಲಾಕರ್ನ ಬೀಗವನ್ನು ಒಡೆದು ಲಾಕರ್ ಒಳಗೆ ಇರುವ ವಸ್ತುಗಳನ್ನು ಎಚ್ಚರದಿಂದ ತೆಗೆದು ಲಾಕರ್ಗೆ ಹೊಸ ಬೀಗವನ್ನು ಅಳವಡಿಸಲಾಗುವುದು. ಇದಕ್ಕೆ ತಗಲುವ ವೆಚ್ಚವನ್ನು ಬಾಡಿಗೆದಾರರೇ ಭರಿಸಬೇಕಾಗುತ್ತದೆ. ಒಂದು ಬ್ಯಾಂಕ್ನಲ್ಲಿ ಹಳೆಯ ಬೀಗವನ್ನು ಒಡೆದು ಹೊಸ ಬೀಗವನ್ನು ಅಳವಡಿಸಲು ತಗಲುವ ವೆಚ್ಚ ಸುಮಾರು ₹2,500 ಮೊತ್ತವನ್ನು ವಸೂಲಿ ಮಾಡಲಾಗುತ್ತಿದೆ. ಕೀಲಿ ಕೈ ಕಳೆದು ಹೋಗಿರುವ ಲಾಕರ್ನ ಬಾಕಿ ಬಾಡಿಗೆ ಅಥವಾ ಬೀಗದ ಮರು ಅಳವಡಿಕೆ ವೆಚ್ಚಗಳನ್ನು ಬಾಡಿಗೆದಾರರು ಪಾವತಿಸುವವರೆಗೆ ಲಾಕರ್ನಲ್ಲಿ ದೊರೆತ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲಾಗುವುದು. ಸಾಕಷ್ಟು ಸಮಯದಲ್ಲಿ ಬಾಡಿಗೆದಾರ ಬ್ಯಾಂಕಿಗೆ ಬರದಿದ್ದಲ್ಲಿ ಬಾಡಿಗೆದಾರನ ಲಾಕರ್ನಲ್ಲಿ ದೊರೆತ ವಸ್ತುಗಳನ್ನು ಹರಾಜು ಹಾಕಲು ವ್ಯವಸ್ಥೆ ಮಾಡಲಾಗುತ್ತದೆ. ಲಾಕರ್ಗಳಲ್ಲಿನ ವಸ್ತುಗಳು ಹರಾಜು ಹಾಕಲು ಯೋಗ್ಯವಿಲ್ಲದಿದ್ದಲ್ಲಿ, ಉದಾಹರಣೆಗೆ ವೈಯಕ್ತಿಕ ಕಾಗದ ಪತ್ರಗಳು ಆಗಿದ್ದಲ್ಲಿ ಅಥವಾ ಹರಾಜಿನಿಂದ ಗಳಿಸಿದ ಮೊತ್ತ ಲಾಕರ್ಗಳ ಬಾಕಿ ಬಾಡಿಗೆ ಮೊತ್ತಕ್ಕಿಂತ ಕಡಿಮೆಯಾದಲ್ಲಿ ಬಾಡಿಗೆದಾರನಿಂದ ವಸೂಲಿ ಮಾಡಲು ಅವಕಾಶವಿರುತ್ತದೆ. ಬಾಡಿಗೆದಾರರು 3 ಅಥವಾ 1 ವರ್ಷಕ್ಕೊಮ್ಮೆಯಾದರೂ ಬ್ಯಾಂಕಿಗೆ ಬಂದು ಲಾಕರ್ಗಳನ್ನು ತೆಗೆದು ನೋಡಬೇಕು. ಹಾಗೆ ಮಾಡದಿದ್ದಲ್ಲಿ ಬ್ಯಾಂಕ್ ಬಾಡಿಗೆದಾರರನ್ನು ಸಂಪರ್ಕಿಸಿ ಲಾಕರ್ಗಳನ್ನು ತೆರೆದು ನೋಡಬೇಕು ಎಂದು ತಿಳಿಸಬೇಕು. ಬಾಡಿಗೆದಾರರು 3 ಅಥವಾ 1 ವರ್ಷಕ್ಕೊಮ್ಮೆಯಾದರೂ ಬ್ಯಾಂಕಿಗೆ ಬಂದು ಲಾಕರ್ಗಳನ್ನು ತೆಗೆದು ನೋಡದಿದ್ದಲ್ಲಿ ಲಾಕರ್ಗಳನ್ನು ಹಿಂಪಡೆಯಬಹುದು. ಬಾಡಿಗೆದಾರರು ಲಾಕರ್ಗಳನ್ನು 3 ಅಥವಾ 1 ವರ್ಷಕ್ಕಿಂತ ಹೆಚ್ಚು ಕಾಲ ತೆರೆದಿಲ್ಲದಿದ್ದಲ್ಲಿ ಬ್ಯಾಂಕ್ ಬಾಡಿಗೆದಾರರಿಗೆ ನೋಟಿಸ್ ನೀಡಿ ಲಾಕರ್ಗಳನ್ನು ತೆರೆದು ನೋಡಿಲ್ಲದಿರುವುದನ್ನು ದಾಖಲಿಸಬೇಕು. ಬಾಡಿಗೆದಾರರಿಗೆ ಲಾಕರ್ ಅನ್ನು ತೆರೆಯಲು ಯಾವುದೇ ನಿಜವಾದ ತೊಂದರೆಗಳಿದ್ದಲ್ಲಿ ಅದಕ್ಕೆ ಸ್ವಾಭಾವಿಕವಾಗಿ ಮನ್ನಣೆ ನೀಡಬೇಕಾಗುತ್ತದೆ. ಬ್ಯಾಂಕ್ ಕಳುಹಿಸಿದ ನೋಟಿಸ್ಗೆ ಬಾಡಿಗೆದಾರರು ಸ್ಪಂದಿಸದಿದ್ದಲ್ಲಿ ಅಂತಹ ಬಾಡಿಗೆದಾರರಿಗೆ ಮತ್ತೊಂದು ಅವಕಾಶ ನೀಡಿ ಅಲ್ಲಿಗೂ ಸ್ಪಂದಿಸದಿದ್ದಲ್ಲಿ ಲಾಕರ್ಗಳನ್ನು ಒಡೆದು ತೆಗೆಯಬಹುದು ಹಾಗೂ ಲಾಕರ್ಗಳಲ್ಲಿ ಇಟ್ಟ ವಸ್ತುಗಳನ್ನು ಪಟ್ಟಿ ಮಾಡಿ ಬ್ಯಾಂಕ್ನ ಸುಪರ್ಧನೆಯಲ್ಲಿ ಇಡಲಾಗುವುದು. ಬಾಡಿಗೆದಾರರು ಸಂಸ್ಥೆಯಾಗಿದ್ದಲ್ಲಿ ಅಥವಾ ಸ್ವತಃ ಬಂದು ತೆರೆಯಲು ಸಾಧ್ಯವಾಗದಿದ್ದಲ್ಲಿ ನಿಗದಿತ ನಮೂನೆಯಲ್ಲಿ ಲಿಖಿತ ಕೋರಿಕೆಯನ್ನು ಸಲ್ಲಿಸಿ ನಿರ್ದಿಷ್ಟ ಲಾಕರ್ಗಳನ್ನು ತೆರೆಯಲು ತಮ್ಮ ಅಧಿಕೃತ ಪ್ರತಿನಿಧಿಗೆ ಅಧಿಕಾರ ನೀಡಬಹುದು. ನೀವು ಎಚ್ಚರ ತಪ್ಪಿ ನಿಮ್ಮ ಲಾಕರ್ ಅನ್ನು ಸರಿಯಾಗಿ ಮುಚ್ಚದೆ ಬ್ಯಾಂಕ್ನ ಕಟ್ಟಡದಿಂದ ಹೊರಬಿದ್ದಲ್ಲಿ ಅಥವಾ ಬ್ಯಾಂಕ್ ವಿಧಿಸಿರುವ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಆಗುವ ಮೊದಲ ಅನುಷ್ಠಿತ ಎಂದರೆ ನಿಮ್ಮ ವಸ್ತುಗಳ ಬಗ್ಗೆಯ ವಿವರಗಳು ಬಹಿರಂಗಗೊಳ್ಳುತ್ತವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಎಲ್ಲಾ ಬಾಡಿಗೆದಾರರು ತಮ್ಮ ಲಾಕರ್ ಖಾತೆಗೆ ಕಡ್ಡಾಯವಾಗಿ ನಾಮನಿರ್ದೇಶನ ಮಾಡಿರತಕ್ಕದ್ದು. ಬಾಡಿಗೆದಾರನು ನಾಮನಿರ್ದೇಶನ ಮಾಡಿಲ್ಲದಿದ್ದಲ್ಲಿ ಅಥವಾ ನಾಮನಿರ್ದೇಶಕನು ಮರಣ ಹೊಂದಿದ್ದಲ್ಲಿ ಬ್ಯಾಂಕಿಂಗ್ ಕಂಪನೀಸ್ ನಾಮಿನೇಷನ್ ರೂಲ್ಸ್ 1985 ಹಾಗೂ ಭಾರತೀಯ ಒಪ್ಪಂದ ಕಾನೂನು ಹಾಗೂ ಭಾರತೀಯ ಉತ್ತರಾಧಿಕಾರಿ ಕಾನೂನುಗಳ ಸಂಬಂಧಿಸಿದ ನಿಯಮಗಳು ಅನ್ವಯಗೊಳ್ಳುತ್ತವೆ. ಮುಖ್ಯವಾಗಿ ಬಾಡಿಗೆದಾರರು ನಿಧನ ಹೊಂದಿದಲ್ಲಿ ಉತ್ತರ ಜೀವಿತಾಧಿಕಾರ ಅಂಶವು ದೊಡ್ಡ ಪಾತ್ರ ವಹಿಸುತ್ತದೆ. ಜಂಟಿ ಬಾಡಿಗೆದಾರರಿದ್ದರೂ ಲಾಕರ್ಗಳಲ್ಲಿನ ವಸ್ತುಗಳು ಜಂಟಿ ಬಾಡಿಗೆದಾರರು
ಉತ್ತರ ಜೀವಿತ ಅಧಿಕಾರ ಹೊಂದಿಲ್ಲದಿದ್ದಲ್ಲಿ ಅವರ ಸುಪರ್ದಿಗೆ ನೇರವಾಗಿ ಹೋಗಲು ಸಾಧ್ಯವಿಲ್ಲ. ಉತ್ತರ ಜೀವಿತಾಧಿಕಾರ ಹೊಂದಿರುವ ವ್ಯಕ್ತಿಗೆ ಮಾತ್ರ ಅವುಗಳ ಮೇಲೆ ಹಕ್ಕು ಉಂಟಾಗುತ್ತದೆ. ಹೀಗಾಗಿ ಬಾಡಿಗೆದಾರರು ತಮ್ಮ ನಂತರದ ವಾರಸುದಾರರ ಜೊತೆಯಲ್ಲಿ ಮೊದಲನೆಯವರು ಅಥವಾ ಉಳಿದವರು ಪದ್ಧತಿ ಪ್ರಕಾರ ಜಂಟಿ ಖಾತೆ ಫಾರ್ಮರ್ ಆರ್ ಸರ್ವೈವರ್ ಹೊಂದಿರುವುದು ಉತ್ತಮ. ಲಾಕರ್ಗಳನ್ನು ಬಳಸುವಲ್ಲಿ ಆಗಬಹುದಾದ ತೊಂದರೆಗಳು, ತಪ್ಪುಗಳು. ಬೆಲೆ ಬಾಳುವ ವಸ್ತುಗಳನ್ನು ಲಾಕರ್ಗಳಲ್ಲಿ ಇಡಲು ಅಥವಾ ತೆಗೆದುಕೊಂಡು ಬರಲು ಒಯ್ಯುತ್ತಿರುವಾಗ ಕಳೆದುಕೊಳ್ಳುವುದು ಅಥವಾ ಕಳ್ಳತನಕ್ಕೆ ಒಳಗಾಗುವುದು. ಲಾಕರ್ ಕೋಣೆಯಲ್ಲಿ ಲಾಕರ್ನಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಅಥವಾ ತೆಗೆದುಕೊಂಡು ಬರುವ ಮುನ್ನ ಮೇಜಿನ ಮೇಲೆ ಇಟ್ಟು ಮರೆತು ಬಿಡುವುದು. ಲಾಕರ್ನ ಕೀಲಿ ಕೈಯನ್ನು ಲಾಕರ್ನ ಬಾಗಿಲಿನಲ್ಲಿಯೇ ಇಟ್ಟು ಬಾಗಿಲನ್ನು ಸರಿಯಾಗಿ ಮುಚ್ಚದೆ ಅಂದರೆ ಮತ್ತೆ ತೆರೆಯಲು ಬಾರದಂತೆ ಮರೆತುಕೊಳ್ಳುವುದು. ಲಾಕರ್ ಕೀಲಿ ಕೈಯನ್ನು ಬಾಗಿಲಿನಿಂದ ತೆಗೆದು ಬಾಗಿಲನ್ನು ಸರಿಯಾಗಿ ಮುಚ್ಚದೆ ಅಂದರೆ ಬೀಗ ಹಾಕದೆ ಮರೆತು ಹೊರಡುವುದು. ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ಮತ್ತು ಮಹತ್ವದ ಕಾಗದ ಪತ್ರಗಳನ್ನು ಬೇರೆಲ್ಲೋ ಇಟ್ಟು ಅಥವಾ ಕಳೆದುಕೊಂಡು ಲಾಕರ್ನಲ್ಲಿ ಇರಬಹುದು ಎಂದು ತಪ್ಪು ಕಲ್ಪನೆ ಹೊಂದಿ ನಿಶ್ಚಿಂತೆಯಿಂದ ಇರು. ಬ್ಯಾಂಕ್ನ ಅದಕ್ಷ ಅಧಿಕಾರಿಗಳ ಕಾರಣದಿಂದ ಬ್ಯಾಂಕ್ ಲಾಕರ್ ದರೋಡೆಗೆ ಒಳಗಾಗುವುದು. ಬ್ಯಾಂಕ್ ಲಾಕರ್ ಕೋಣೆ ದರೋಡೆಗೆ ಒಳಗಾಗುವುದು. ಈ ಮೇಲ್ಕಂಡ ಯಾವುದೇ ರೀತಿಯಲ್ಲಿ ನಿಮಗೆ ನಷ್ಟ ಉಂಟಾದಲ್ಲಿ ಪೊಲೀಸರಿಗೆ ದೂರು ನೀಡಲು, ವಿಮಾ ಕಂಪನಿಗಳಿಗೆ ಕ್ಲೇಮು ಸಲ್ಲಿಸಲು, ಬ್ಯಾಂಕ್ಗೆ ನಷ್ಟಗೊಂಡ ವಸ್ತುಗಳ ವಿವರಗಳನ್ನು ನೀಡಲು ನಿಮ್ಮ ಬಳಿ ನಷ್ಟವಾದ ವಸ್ತುಗಳ ಸಂಪೂರ್ಣ ವಿವರ ಅತ್ಯಗತ್ಯವಾಗಿರುತ್ತದೆ. ಹೀಗಾಗಿ ನೀವು ಈ ಕೆಳಕಂಡ ಎಚ್ಚರಿಕೆ ಸೂಚನೆಗಳನ್ನು ಪಾಲಿಸುವುದು ಕ್ಷೇಮ. ನಿಮ್ಮ ಪಟ್ಟಿ ವ್ಯವಸ್ಥಿತವಾಗಿದ್ದಲ್ಲಿ ಕ್ಲೇಮು ಹಣದ ಪಾವತಿ ಮಾಡಲು ಅಥವಾ ಬ್ಯಾಂಕ್ನಿಂದ ಪರಿಹಾರ ಹಣ ಕೊಡಲು ಅಥವಾ ಪೊಲೀಸರಿಗೆ ಕಳೆದುಹೋದ ವಸ್ತುಗಳನ್ನು ಪತ್ತೆ ಮಾಡಲು ಅಥವಾ ದೊರಕಬಹುದಾದ ಕೊಡುವಾದ ಮಾಲುಗಳ ಪೈಕಿ ನಿಮ್ಮ ವಸ್ತುಗಳು ಯಾವುವು ಎಂಬುದನ್ನು ಗುರುತಿಸಲು ನೀವು ಸಿದ್ಧಗೊಳಿಸಿರುವ ಪಟ್ಟಿ ಸಹಾಯಕವಾಗುತ್ತದೆ. ಎಚ್ಚರಿಕೆ ಸೂಚನೆಗಳು. ಬಾಡಿಗೆದಾರರು ಲಾಕರ್ಗಳನ್ನು ಬಳಸುವ ಮುನ್ನ ಈ ಕೆಳಕಂಡ ಎಚ್ಚರಿಕೆಗಳನ್ನು ವಹಿಸುವುದು ಕ್ಷೇಮ. ಲಾಕರ್ಗಳಲ್ಲಿ ಇಡಲಾಗುವ ವಸ್ತುಗಳ ಪಟ್ಟಿಯನ್ನು ದ್ವಿಪ್ರತಿಯಲ್ಲಿ ತಯಾರಿಸಿ ಒಂದು ಪ್ರತಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಎರಡನೇ ಪ್ರತಿಯನ್ನು ವಸ್ತುಗಳ ಜೊತೆಗೆ ಲಾಕರ್ನಲ್ಲಿ ಇಡಬೇಕು. ಲಾಕರ್ನಲ್ಲಿ ಇಡಬೇಕಾದ ವಸ್ತುಗಳನ್ನು ಒಂದು ಪದ್ಧತಿಯ ಪ್ರಕಾರ ಜೋಡಿಸಿರಬೇಕು. ಲಾಕರ್ನಲ್ಲಿ ಇಡಲಾಗುವ ಪ್ರತಿಯೊಂದು ವಸ್ತುವಿನ ಛಾಯಾಚಿತ್ರಗಳನ್ನು ಎರಡು ಮೂರು ಪಾರ್ಶ್ವಗಳಿಂದ ಸೆರೆ ಹಿಡಿದು ನಿಮ್ಮ ಕಂಪ್ಯೂಟರ್ನಲ್ಲಿ ಉಳಿಸಿಕೊಳ್ಳಿ. ಕಾಗದ ಪತ್ರಗಳನ್ನು ಇಡುತ್ತಿದ್ದಲ್ಲಿ ಎಲ್ಲಾ ದಾಖಲೆ ಪತ್ರಗಳ ಜೆರಾಕ್ಸ್ ಪ್ರತಿಗಳ ಒಂದು ಕಡತವನ್ನು ಸಿದ್ಧಪಡಿಸಿಕೊಂಡು ನಂತರವೇ ಮೂಲ ಪ್ರತಿಗಳನ್ನು ಲಾಕರ್ನಲ್ಲಿ ಇಡಬೇಕು. ಸಾಧ್ಯವಿದ್ದಲ್ಲಿ ಲಾಕರ್ಗಳಲ್ಲಿ ಇಡಲಾಗಿರುವ ವಸ್ತುಗಳ ಅಂದಾಜು ಮೌಲ್ಯವನ್ನು ಪ್ರತಿ ಬಾರಿ ನೀವು ಲಾಕರ್ನ್ನು ಬಳಸಿದಾಗ ಒಂದು ಡೈರಿಯಲ್ಲಿ ಗುರುತು ಹಾಕಿಕೊಳ್ಳಿ. ಲಾಕರ್ ಕೋಣೆಗೆ ಹೋಗುವ ಮುನ್ನ ಲಾಕರ್ನಲ್ಲಿ ಇಡಲು ಉದ್ದೇಶಿಸಿರುವ, ತೆಗೆದುಕೊಂಡು ಬರಲು ಉದ್ದೇಶಿಸಿರುವ ಅಥವಾ ಪರಿಶೀಲಿಸಲು ಉದ್ದೇಶಿಸಿರುವ ವಸ್ತುಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ. ಹೆಚ್ಚು ವಸ್ತುಗಳನ್ನು ಪರಿಶೀಲಿಸುವ ಒಯ್ಯುವ ಉದ್ದೇಶವಿದ್ದರೆ ಜೊತೆಯಲ್ಲಿ ನಿಮ್ಮ ಹತ್ತಿರದ ಬಂಧುವನ್ನು ಕಳೆದುಕೊಂಡು ಹೋಗುವ ಯೋಚನೆ ಮಾಡಿ. ನಿಮ್ಮ ಲಾಕರ್ ಖಾತೆಯಲ್ಲಿ ನಿಮ್ಮನ್ನು ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುವಂತೆ ಎಲ್ಲ ದೂರವಾಣಿ ಸಂಖ್ಯೆಗಳನ್ನು ದಾಖಲು ಮಾಡಿಸಿ. ಲಾಕರ್ ತೆರೆಯಲು ಹೋಗುವಾಗ ಶಾಂತ ಮನಸ್ಕರಾಗಿ, ಅನ್ಯ ಮನಸ್ಕರಾಗಿದ್ದಲ್ಲಿ ಬ್ಯಾಂಕ್ ಲಾಕರ್ ತೆರೆಯದಿರುವುದೇ ಕ್ಷೇಮ. ಲಾಕರ್ ತೆರೆಯುವ ಕೆಲಸಕ್ಕೆ ಹೋದಾಗ ಆತುರದಲ್ಲಿರುವುದು ಬೇಡ. ಕೆಲವು ಬಾರಿ ಬಹಳ ವಿರಳವಾಗಿ, ಅದರಲ್ಲೂ ಬ್ಯಾಂಕ್ ಕೆಲಸದ ದಿನದ ಅಂತ್ಯಗೊಳ್ಳುವಾಗ
ಅಧಿಕಾರಿಗಳ ಗಮನ ದಿನದ ಅಂತ್ಯದ ಕೆಲಸಗಳ ಬಗ್ಗೆ ಇರುವಾಗ, ಗ್ರಾಹಕರು ಲಾಕರ್ ಕೋಣೆಯಲ್ಲಿ ಇರುವಾಗಲೇ ಬಾಗಿಲನ್ನು ಹಾಕಿರುವ ಪ್ರಸಂಗಗಳು ವರದಿಯಾಗುತ್ತದೆ. ಆದ್ದರಿಂದ ಕೆಲಸದ ದಿನದ ಅಂತ್ಯದಲ್ಲಿ ಲಾಕರ್ ಕೆಲಸಕ್ಕೆ ಬ್ಯಾಂಕಿಗೆ ಹೋಗುವುದು ಆದಷ್ಟು ಬೇಡ.